Okay, welcome back. So, number next session, how to create your Gmail ID. Firstly, Google athwa nimma browser open maadi, search bar ali nimma Gmail new account anna vandu type maadi, avan search bar ali. Type maadi nantra nimma browser ali kelu options kaanutte. Adrali first link, create your Google accounts anta vandu link kaanutte. Adar mel click maadi. Click maadid nantra ನಿಮ್ಮ ಡೀಟೇಲ್ಸ್ ಕೇಳುತ್ತೆ, ಫಸ್ಟ್ ನೇಮ್, ಲಾಸ್ಟ್ ನೇಮ್, ನಿಮ್ಮ ಯೂಸರ್ ನೇಮ್. ಸೊ ಇಲ್ಲಿ ಏನು ಯೂಸರ್ ನೇಮ್ ಯೂಸ್ ನೀವು ಟೈಪ್ ಮಾಡ್ತಿರುವಾಗ ತುಂಬಾ ಯೂನಿಕ್ ಆಗಿರೋ ಒಂದು ಯೂಸರ್ ನೇಮ್ನ ಯೂಸ್ ಮಾಡಿ, ನಿಮ್ಮ ಹೆಸರು, ನಿಮ್ಮ ಡೇಟ್ ಆಫ್ ಬರ್ತ್ ಈ ತರ ಕಾಂಬಿನೇಷನ್ ಮಾಡಿ ಯೂಸರ್ ನೇಮ್ನ ಟೈಪ್ ಮಾಡಿ. ಸೊ ಟೈಪ್ ಮಾಡಿದ ನಂತರ ನಿಮ್ಗೆ ಹೇಳುತ್ತೆ ಈ ಯೂಸರ್ ನೇಮ್ ಅವೈಲಬಲ್ ಇದೆಯೋ ಇಲ್ವೋ ಅಂತ. ಯಾಕಂದ್ರೆ ಜಿಮೇಲ್ ಹಲವಾರು ಜನ ಯೂಸ್ ಮಾಡ್ತಾರೆ, ಯೂಸರ್ ನೇಮ್ ಬಂದು ಒಂದು ಯೂನಿಕ್ ಐಡಿ, ಒಬ್ಬೊಬ್ರಿಗೂ ಅವರವರ ಯೂನಿಕ್ ಐಡಿ ಯೂಸರ್ ನೇಮ್ ಅವೈಲಬಲ್ ಇರುತ್ತೆ. ಸೊ ನೀವು ಕೆಲವ್ರಿಗೆ ನಿಮ್ಮ ಹೆಸರು ಮಾತ್ರ ಹಾಕಿದ್ರೆ ಇದು ನಾಟ್ ವ್ಯಾಲಿಡ್ ಅಥವಾ ದಿಸ್ ಇಸ್ ಆಲ್ರೆಡಿ ಟೇಕನ್ ಅಂತ ಒಂದು ಮೆಸೇಜ್ ಕಾಣಿಸ್ಬೋದು. ಸೊ ಅದರ ಅರ್ಥ ಏನು, ನೀವು ನಿಮ್ಮ ಯೂಸರ್ ನೇಮ್ನ ಯೂನಿಕ್ ಆಗಿ ಕ್ರಿಯೇಟ್ ಮಾಡಬೇಕು ಅಂತ. ಸೊ ಯೂಸರ್ ನೇಮ್ ಟೈಪ್ ಮಾಡಿದ ನಂತರ ಪಾಸ್ವರ್ಡ್ ಕೇಳುತ್ತೆ. ನಾವು ಆಗ್ಲೇ ಕೂಡ ಹೇಳಿದ್ವಿ, ಪಾಸ್ವರ್ಡ್ಸ್ನ ಸ್ಟ್ರಾಂಗ್ ಆಗಿ ಸೆಟ್ ಮಾಡೋದು ತುಂಬಾ ಅವಶ್ಯಕತೆ ಆಗಿದೆ. ಸೊ ಆ ಪಾಸ್ವರ್ಡ್ನ ನೀವು ಸ್ಟ್ರಾಂಗ್ ಪಾಸ್ವರ್ಡ್ ಆಗಿ ಸೆಟ್ ಮಾಡಬೇಕು. ಸೊ ಅಲ್ಲಿ ಎರಡು ಆಪ್ಷನ್ ಕಾಣುತ್ತೆ, ಪಾಸ್ವರ್ಡ್ ಹಾಗೂ ಕನ್ಫರ್ಮ್. ಈ ಎಲ್ಲಾ ಡೀಟೇಲ್ಸ್ನ ನೀವು ಕ್ಲಿಕ್ ಮಾಡಿ, ಡೀಟೇಲ್ಸ್ನ ಎಂಟರ್ ಮಾಡಿದ ನಂತರ ನೆಕ್ಸ್ಟ್ ಅನ್ನೋ ಒಂದು ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿ. ಸೊ ಹೀಗೆ ಕಾಣುತ್ತೆ ನಿಮ್ಮ ಡೀಟೇಲ್ಸ್ ಏನಿದೆ ಈ ತರ ಕಾಣುತ್ತೆ. ಇದು ಒಂದು ಗೂಗಲ್ ಅಲ್ಲಿ ಸಿಕ್ಕಿರೋ ಒಂದು ಇಮೇಜ್ ನ ನಾನು ಇಲ್ಲಿ ಹಾಕಿದ್ದೀನಿ. ಯೂಸರ್ ನೇಮ್ ಅವರು ಬೇರೆದಾಗೆ ಕೊಟ್ಟಿದ್ದಾರೆ, ಬಟ್ ನಿಮ್ಮ ಯೂಸರ್ ನೇಮ್ ನಿಮಗೆ ನೆನಪಿರ್ಬೇಕು, ಯೂಸರ್ ನೇಮ್ ಹಾಗೂ ಪಾಸ್ವರ್ಡ್ ನೀವು ನೆನ್ಪಿಟ್ಕೊಂಡಿರ್ಬೇಕು. ಇಲ್ಲಿ ಎಲೆನಾ ಅನ್ನೋ ಒಂದು ಯೂಸರ್ ಅವರು ಹೇಗೆ ಡೀಟೇಲ್ಸ್ ನ ಹಾಕಿದ್ದಾರೆ ಅಂತ ತೋರಿಸ್ತಿದ್ದಾರೆ. ಸೊ ಈ ತರನೇ ನಿಮ್ಮ ಸ್ಕ್ರೀನ್ ಅಲ್ಲಿ ಕೂಡ ನೀವು ಡೀಟೇಲ್ಸ್ ಹಾಕಿದ ನಂತರ ಈ ಸ್ಕ್ರೀನ್ ಈ ತರ ಕಾಣುತ್ತೆ. ಅದ ನಂತರ ನೆಕ್ಸ್ಟ್ ಆಪ್ಷನ್ ನ ಒತ್ತಿ, ನೆಕ್ಸ್ಟ್ ಬಟನ್ ನ ಒತ್ತಿ, ಇಲ್ಲಿ ನೀವು ನಿಮ್ಮ ಫೋನ್ ನಂಬರ್ ಕೊಡ್ಬೇಕಾಗತ್ತೆ. ಸೊ ವ್ಯಾಲಿಡ್ ಫೋನ್ ನಂಬರ್, ಆ ಫೋನ್ ನಂಬರ್ಗೆ ನಿಮ್ಗೆ SMS ಬರಬೇಕಾಗತ್ತೆ. ಸೊ ಆ ಫೋನ್ ನಂಬರ್ ವರ್ಕ್ ಆಗ್ತಿರ್ಬೇಕು. ಸೊ ಅಂತ ಫೋನ್ ನಂಬರ್ ನ ಇಲ್ಲಿ ವೆರಿಫೈ ಯುವರ್ ನಂಬರ್ ಅನ್ನೋ ಒಂದು ಜಾಗದಲ್ಲಿ ಎಂಟರ್ ಮಾಡಿ. ಎಂಟರ್ ಮಾಡಿದ್ಮೇಲೆ ನೆಕ್ಸ್ಟ್ ಆಪ್ಷನ್ ನ ಒತ್ತಿ. ಸೊ ನೀವು ಯಾವಾಗ ನಿಮ್ಮ ಫೋನ್ ನಂಬರ್ ಕೊಡ್ತೀರಾ, ನಿಮ್ಮ ನಂಬರ್ಗೆ SMS ಮೂಲಕ 6-digit ಕೋಡ್ ಬರುತ್ತೆ. ಆ 6-digit ಕೋಡ್ ಅನ್ನ ಈ ವೆರಿಫೈ ಅಂದ್ರೆ ನಿಮ್ಮ ಎಂಟರ್ ವೆರಿಫಿಕೇಶನ್ ಕೋಡ್ ಅನ್ನೋ ಒಂದು ಜಾಗದಲ್ಲಿ ಟೈಪ್ ಮಾಡಿ, ಆದ ನಂತರ ವೆರಿಫೈ ಅನ್ನೋ ಒಂದು ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿ. ಅಕಸ್ಮಾತ್ ನಿಮ್ಮ ಫೋನ್ಗೆ ಮೆಸೇಜಸ್ ಬರ್ಲಿಲ್ಲ, ಒಂದು 2 minutes ಅಥವಾ ಇಷ್ಟೊತ್ತಾದ್ಮೇಲೆ ನಂಬರ್ ಮೆಸೇಜ್ ಬರ್ತಿಲ್ಲ ಅನ್ನೋದಾದ್ರೆ ಕಾಲ್ ಇನ್ಸ್ಟೆಡ್ ಅನ್ನೋ ಒಂದು ಆಪ್ಷನ್ ಕೂಡ ಅವೈಲಬಲ್ ಇದೆ. ವೆರಿಫೈ ಪಕ್ಕ ಕಾಲ್ ಇನ್ಸ್ಟೆಡ್ ಅನ್ನೋ ಒಂದು ಆಪ್ಷನ್ ಇದೆ. ಈ ಆಪ್ಷನ್ ಕ್ಲಿಕ್ ಮಾಡೋದ್ರಿಂದ ನಿಮ್ಮ ಫೋನ್ಗೆ ಕಾಲ್ ಮೂಲಕ ಅವರು ನಿಮ್ಗೆ ಕೋಡ್ ಹೇಳ್ತಾರೆ. ಸೊ ನಿಮ್ಗೆ ಎರಡು ಆಪ್ಷನ್ ಇದೆ, ಒಂದು ನಂಬರ್ ಡಿಫಾಲ್ಟ್ ಆಗಿ ಅಂದ್ರೆ ನೀವು ನಂಬರ್ ಟೈಪ್ ಮಾಡಿದ ತಕ್ಷಣ ಯೂಶಲಿ SMS ಮೂಲಕ 6-digit ಕೋಡ್ ಬರುತ್ತೆ. 6-digit ಕೋಡ್ SMS ಮೂಲಕ ಬರ್ತಿಲ್ಲ ಅನ್ನೋದಿದ್ರೆ ಕಾಲ್ ಇನ್ಸ್ಟೆಡ್ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಕಾಲ್ ಮಾಡಿ ನಿಮ್ಮ ಕೋಡ್ ಅನ್ನ ನೀವು ಕೇಳ್ಬೋದು. ಓಕೆ, ಸೊ ಇದಾದ ನಂತರ ವೆರಿಫೈ ಅನ್ನೋ ಒಂದು ಬಟನ್ ಮೇಲೆ ಕ್ಲಿಕ್ ಮಾಡ್ತೀರಾ. ಇಲ್ಲಿಗೆ ದ ಗೂಗಲ್ ವೆಲ್ಕಮ್ಸ್ ಯು. ಸೊ ಇಲ್ಲಿ ನಿಮ್ಗೆ ಗೂಗಲ್ ಅಕೌಂಟ್ ಕ್ರಿಯೇಟ್ ಆಗುತ್ತೆ. ನೀವು ನೋಡ್ಬೋದು ಇಲ್ಲಿ ರಿಕವರಿ ಇಮೇಲ್ ಅಡ್ರೆಸ್ ಅಂತ ಒಂದು ಕೇಳ್ತಾರೆ, ಅದು ಒಂದು ಆಪ್ಷನಲ್ ಫೀಲ್ಡ್, ಮ್ಯಾಂಡೇಟರಿ ಅಲ್ಲ. ಬಟ್ ಅದನ್ನ ಹಾಕೋದ್ರಿಂದ ನಿಮ್ಮ ಪಾಸ್ವರ್ಡ್ ಅಥವಾ ನೀವೇನಾದ್ರೂ ಮೇಲ್ ಐ ಡಿ ಮರ್ತೋಗಿದ್ರೆ ಆ ಇನ್ನೊಂದು ಮೇಲ್ ಐ ಡಿಗೆ ಮೇಲ್ ಅಥವಾ ಇನ್ಫಾರ್ಮೇಶನ್ ಬರುತ್ತೆ. ಸೊ ರಿಕವರಿ ಇಮೇಲ್ ಅಡ್ರೆಸ್ ಅಂದ್ರೆ ಏನು, ಸೊ ಅಲ್ಲಿ ನೀವು ನಿಮ್ಮ ಗೊತ್ತಿರೋರ್ ಇಮೇಲ್ ಅಡ್ರೆಸ್ ನ ಹಾಕಿ, ಒಂದು ಆಪ್ಷನಲ್ ತರ ನಂದು ಮೇಲ್ ಐ ಡಿ ಮರ್ತೋದ್ರೆ ಅನ್ನೋ ಒಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ರಿಕವರಿ ಮೇಲ್ ಅಡ್ರೆಸ್ ನ ಹಾಕ್ತೀರಾ. ನೆಕ್ಸ್ಟ್ ನೀವು ಇಲ್ಲಿ ಪರ್ಸನಲ್ ಡೀಟೇಲ್ಸ್ ಅಂದ್ರೆ ನಿಮ್ಮ ಬರ್ತ್ ಡೇ, ನಿಮ್ಮ ಜೆಂಡರ್ ಅದನ್ನೆಲ್ಲ ಎಂಟರ್ ಮಾಡಿದ ನಂತರ ನೆಕ್ಸ್ಟ್ ಆಪ್ಷನ್ ಗೆ ಹೋಗ್ತೀರಾ. ಸೊ ಈ ಒಂದು ಜಾಗದಲ್ಲಿ ನಿಮ್ಮ ಡೀಟೇಲ್ಸ್ ನ ಹಾಕ್ತೀರಾ. ಇದಾದ ನಂತರ ನಿಮ್ಗೆ ಪ್ರೈವಸಿ ಹಾಗೂ ಅದು ಗೂಗಲ್ ಪ್ರೈವಸಿ ಹಾಗೂ ಟರ್ಮ್ಸ್ ನ ತೋರಿಸುತ್ತೆ. ಸೊ ಇದನ್ನೆಲ್ಲವನ್ನು ನೀವು ಸರಿಯಾಗಿ ಓದಿ, ಸರಿಯಾಗಿ ಓದಿದ ನಂತರ ಐ ಅಗ್ರಿ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ.
ಸೊ ಪ್ರೈವಸಿ ಆ್ಯಂಡ್ ಟರ್ಮ್ಸ್ನ ಓದೋದು ಮುಖ್ಯ. ಸೊ ಅದನ್ನು ಓದಾದ ನಂತರ ಐ ಅಗ್ರಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಆದ ನಂತರ ನಿಮ್ಮ ಗೂಗಲ್ ಅಕೌಂಟ್ ಕ್ರಿಯೇಟ್ ಆಗುತ್ತೆ. ಈಗ ಗೂಗಲ್ ಅಕೌಂಟ್ನ ಕ್ರಿಯೇಟ್ ಮಾಡಿದ್ದೀರಾ, ನಾನು ಹೇಗೆ ಮೇಲ್ ಬರೀಲಿ? ಫೋನಲ್ಲಿ ಈಗ ನಿಮ್ಮ ಇಮೇಜ್ ಕಾಣಿಸ್ಬೋದು ಸ್ಲೈಡಲ್ಲಿ, ಇದು ಫೋನಲ್ಲಿ ನಾನು ಹೇಗೆ ಇಮೇಲ್ ಕ್ರಿಯೇಟ್ ಮಾಡೋದು ಅನ್ನೋದನ್ನ ನೋಡ್ತಿದ್ದೀವಿ. ಸೊ ಲ್ಯಾಪ್ಟಾಪ್ ಅಲ್ಲಿ ಕೂಡ ನೀವು ಇಮೇಲ್ಸ್ನ ಕ್ರಿಯೇಟ್ ಮಾಡ್ಬೋದು. ನಾವು ತುಂಬಾ ಜನ ಫೋನ್ಸ್ ಯೂಸ್ ಮಾಡ್ತಿದ್ದೀವಿ ಅನ್ನೋ ಒಂದು ಕಾರಣದಿಂದ ನಾನಿಲ್ಲಿ ಫೋನಲ್ಲಿ ಹೇಗೆ ಕ್ರಿಯೇಟ್ ಮಾಡೋದು ಮೇಲ್ನ ಅಥವಾ ಕಂಪೋಸ್ ಹೇಗೆ ಮಾಡೋದು ಅಂತ ಪಿಕ್ಚರ್ನ ಹಾಕಿದ್ದೀನಿ. ಈಗ ನಿಮ್ ಫೋನ್ಸ್ಗಳಲ್ಲಿ ಇಮೇಲ್ ಆಪ್ಷನ್ ಅದು ಜಿಮೇಲ್ ಅಂತ ಒಂದು ಐಕಾನ್ ಕಾಣುತ್ತೆ, ಅದನ್ನ ಓಪನ್ ಮಾಡಿದ ನಂತರ ನಿಮ್ಮ ಸ್ಕ್ರೀನ್ ಇಲ್ಲಿ ಸ್ಟೆಪ್ ಒನ್ ಅಲ್ಲಿ ಏನ್ ಕಾಣ್ತಿದೆ ಆ ತರ ಪಿಕ್ಚರ್ ಕಾಣುತ್ತೆ. ಅಲ್ಲಿ ರೈಟ್ ಬಾಟಮ್ ಕಾರ್ನರ್ ಅಲ್ಲಿ ಪೆನ್ ಅಥವಾ ಪ್ಲಸ್ ಸಿಂಬಲ್ ಇರುತ್ತೆ. ನಿಮ್ಮ ಫೋನ್ಸ್ ಮೇಲೆ ಡಿಪೆಂಡ್ ಅದು ಯಾವ ತರ ಅಪ್ಲಿಕೇಶನ್ ಇದೆ ಅಂತ. ಸೊ ಫೋನ್ ಪ್ಲಸ್ ಅಥವಾ ಪೆನ್ ಸಿಂಬಲ್ ಇರೋದು ಕಂಪೋಸ್ ಬಟನ್, ಅದ್ರ ಮೇಲೆ ಕ್ಲಿಕ್ ಮಾಡಿ. ಮಾಡಿದ ನಂತರ ನೀವು ಸ್ಟೆಪ್ ಟೂ ಅಲ್ಲಿ ಪಿಕ್ಚರ್ ಅಲ್ಲಿ ನೋಡ್ಬೋದು ಟೂ ಆಪ್ಷನ್ ಅಲ್ಲಿ ನೀವು ಅಂದ್ರೆ ಈಗ ಯಾರಿಗೆ ನೀವು ಮೇಲ್ನ ಕಳಿಸ್ತಿದ್ದೀರಾ, ಈ ಮೇಲ್ನ ಯಾರಿಗೆ ಕಳಿಸ್ತಿದ್ದೀರಾ ಅನ್ನೋ ಒಂದು ಇಮೇಲ್ ಐ ಡಿ, ಅವ್ರ ಇಮೇಲ್ ಐ ಡಿನ ಟೂ ಆಪ್ಷನ್ ಅಲ್ಲಿ ಹಾಕಿ. ಓಕೆ, ಸೊ ಕಂಪೋಸ್ ಹೇಗೆ ಮಾಡ್ತೀವಿ ನಾವು, ನಮ್ಮ ಫೋನ್ಸ್ ಅಲ್ಲಿ ಜಿಮೇಲ್ ಅನ್ನೋ ಒಂದು ಐಕಾನ್ ಒಂದು ಅಪ್ಲಿಕೇಶನ್ ಓಪನ್ ಮಾಡಿ. ಓಪನ್ ಮಾಡಿದ ನಂತರ ಕೆಳಗೆ ರೈಟ್ ಬಾಟಮ್ ಕಾರ್ನರ್ ಅಲ್ಲಿ ಕಂಪೋಸ್ಗೆ ಒಂದು ಐಕಾನ್ ಇರುತ್ತೆ, ಪ್ಲಸ್ ಅನ್ನೋ ಒಂದು ಸಿಂಬಲ್ ಇರುತ್ತೆ ಅಥವಾ ಪೆನ್ ತರ ಒಂದು ಸಿಂಬಲ್ ಅಥವಾ ಐಕಾನ್ ಕಾಣುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ಸ್ಟೆಪ್ ಟೂ ಪಿಕ್ಚರ್ ಅಲ್ಲಿ ಕಾಣೋ ತರ ಟೂ ಇಮೇಲ್ ಐ ಡಿ ಅಂದ್ರೆ ರಿಸಿಪಿಯೆಂಟ್ಸ್ ಇಮೇಲ್ ಐ ಡಿ, ಯಾರಿಗೆ ನೀವು ಮೇಲ್ ಕಳಿಸ್ಬೇಕು ಅಂತಿದ್ದೀರಾ ಅಲ್ಲಿ ಆ ಟೂ ಅನ್ನೋ ಒಂದು ಜಾಗದಲ್ಲಿ ಅವ್ರ ಇಮೇಲ್ ಐ ಡಿನ ನೀವು ಹಾಕ್ತೀರಾ. ಓಕೆ, ಸೊ ಅಲ್ಲಿ ಹಾಕಿದ ನಂತರ ಇನ್ನೂ ಕ್ಲಿಯರ್ ಆಗಿ ಕಾಣಿಸ್ಬೇಕು ಅಂದ್ರೆ ಈ ತರ ಕಾಣುತ್ತೆ ನಿಮ್ಮ ಸ್ಕ್ರೀನ್. ಕಂಪೋಸ್ ಅನ್ನೋ ಒಂದು ಆಪ್ಷನ್ ಕ್ಲಿಕ್ ಮಾಡಿದ ನಂತರ ಟೂ ಜಾಗದಲ್ಲಿ ಯಾರು ಕಳಿಸ್ಬೇಕಂತಿದ್ದೀರಾ ಅವ್ರ ಇಮೇಲ್ ಅಡ್ರೆಸ್ ಹಾಕ್ತೀರಾ, ಕಂಪೋಸ್ ಮೇಲ್ ಅನ್ನೋ ಜಾಗದಲ್ಲಿ ನಿಮ್ಮ ಕಂಟೆಂಟ್ ನ ಬರೀತೀರಾ. ಕಂಪೋಸ್ ಮೇಲ್, ನಾನ್ ಮತ್ತೆ ರಿಪೀಟ್ ಮಾಡ್ತೀನಿ, ಕಂಪೋಸ್ ಮೇಲ್ ಅನ್ನೋ ಒಂದು ಜಾಗದಲ್ಲಿ ನೀವು ನಿಮ್ಮ ಮೇಲ್ ಅನ್ನ ಹಾಕ್ತೀರಾ ಅಥವಾ ನೀವು ಬರೀತೀರಾ. ಓಕೆ, ನೆಕ್ಸ್ಟ್ ಅಟ್ಯಾಚ್ ಮಾಡೋದು. ಏನಾದ್ರೂ ನಿಮ್ಮ ಫೈಲ್ಸ್ ಅಥವಾ ಯಾರಿಗಾದ್ರು ನಿಮ್ ಮೇಲ್ ಮಾಡ್ಬೇಕು ಅಂತಿದ್ದೀರಾ, ಅದಕ್ಕೆ ನೀವು ಅಟ್ಯಾಚ್ ಫೈಲ್ಸ್ ಆಪ್ಷನ್ ಯೂಸ್ ಮಾಡ್ಬೋದು. ಅಲ್ಲಿ ಯಾರೋ ತೋರಿಸ್ತಿದೆ ಯಾವ ಬಟನ್ ಫೈಲ್ಸ್ ಅಟ್ಯಾಚ್ ಮಾಡೋದು ಅಂತ, ಒಂದು ಪಿನ್ ತರ ಒಂದು ಐಕಾನ್ ಕಾಣುತ್ತೆ, ಅದು ಅಟ್ಯಾಚ್ ಮಾಡೋ ಐಕಾನ್. ಹಾಗೂ ಮೇಲೆಲ್ಲ ಬರ್ದಾದ ನಂತರ ಟೂ ಅಡ್ರೆಸ್ ಯಾರಿಗೆ ಯಾರಿಗೆ ನೀವು ಕಳಿಸ್ಬೇಕಂತಿದ್ದೀರಾ ಆ ಅಡ್ರೆಸ್ನ ಹಾಕಿದ ನಂತರ ಮೇಲ್ನ ಕಳ್ಸಕ್ಕೆ ಸೆಂಡ್ ಐಕಾನ್, ನಿಮ್ ವಾಟ್ಸಪ್ ಅಲ್ಲಿ ಕೂಡ ಒಂದು ಸೆಂಡ್ ಐಕಾನ್ ಇರುತ್ತಲ್ಲ, ಸಿಮಿಲರ್ ಆಗಿ ಒಂದು ಸೆಂಡ್ ಐಕಾನ್ ಕಾಣುತ್ತೆ ಮೇಲೆ. ಸೊ ಅದನ್ನ ಕ್ಲಿಕ್ ಮಾಡಿ ನಿಮ್ಮ ಮೇಲ್ ಅವ್ರಿಗೆ ಹೋಗುತ್ತೆ. ಸೊ ಇಷ್ಟು ಬಂದು ಇಮೇಲ್ ಅಥವಾ ಜಿಮೇಲ್ ಹೇಗೆ ಕ್ರಿಯೇಟ್ ಮಾಡೋದು ಹಾಗೂ ಅದ್ರಲ್ಲಿ ಹೇಗೆ ಮೇಲ್ಸ್ ನ ಕಂಪೋಸ್ ಮಾಡೋದು ಅಂತ ನೋಡಿದ್ವಿ. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನಿಮ್ಮ ಈ ಸೆಷನ್ ಬಗ್ಗೆ ರಿಲೇಟೆಡ್ ಕ್ವೆಶನ್ಸ್ನ ಚಾಟ್ ಬಾಕ್ಸ್ ಅಲ್ಲಿ ಹಾಕಿ ನಾನು ರಿಪ್ಲೈ ಮಾಡ್ತೀನಿ. ಸೊ ಇಲ್ಲೊಂದು ಕ್ವೆಶನ್ ನೋಡಿದೆ ನಾನು, ವಿದ್ಯಾರ್ಥಿಗಳ ಇಮೇಲ್ ವಿಳಾಸ ಇಲ್ಲದಿರುವುದರಿಂದ ಕಾರಣ ಒಂದೇ ಮೇಲ್ ಬಳಸಬಹುದಾ ಅಂತ. ಸೊ ಇದು ಹೇಗೆ ಅಂದ್ರೆ ಇಮೇಲ್ ಅಡ್ರೆಸ್ ಕೂಡ ನಿಮ್ಮ ಫೋನ್ ನಂಬರ್ಸ್ ಇದ್ದಂಗೆ ಅಲ್ವಾ, ಫೋನ್ ನಂಬರ್ಸ್ ಇದ್ದಂಗೆ. ಸೊ ಇಮೇಲ್ ಅಡ್ರೆಸ್ ಎಲ್ಲಾರ್ದು ಕೂಡ ಡಿಫ್ರೆಂಟ್ ಇರೋದ್ರಿಂದ ಅವರ ಫೋನ್ ಅಲ್ಲಿ ಅವರು ಯೂಸ್ ಮಾಡ್ಬೋದು.